ಯಾಕಂದ್ರ ಈಗಾಗಲೇ ಆಗಲೇ ಪಾಳ್ಯದಾಗ ಸರದೋಡಿ ಕಲಾವಂತರು ಹೇಳಿದ್ರು. ಏನಾತ್ರಿಪ್ಪ, ಎಲ್ಲಾ ಕಡೆ ಸಾಕಷ್ಟು ಕಾರ್ಯಕ್ರಮ ಮಾಡಿದೀವಿ. ಹೌದು, ಇಂತ ಒಂದು ಶಾಂತ ಸಭಾ ಎಲ್ಲೂ ಕೂಡಿಲ್ಲ ಕುಂತಿಲ್ಲ ಅಂತ ಹೇಳ್ತಾರ ಅವರು. ಹೌದಲ್ಲ, ಹೌದು, ಇಡೀ ನಮ್ಮ ಗೋಕಾಕ ತಾಲೂಕದಾಗ. ಹೌದಲ್ಲ, ಎಲ್ಲಿ ಬೇಕಾದಲ್ಲಿ ಹಾಡಕ್ ಹೋದ್ರು. ಯಾಕಂದ್ರ ಕೆಲವೊಂದ್ ಊರಾಗ ಹಿರಿಯರ ಹೆಂಗ ಇರ್ತಾರೋ ಆ ಸಂಸ್ಕಾರ ಊರಿಗೆ ಬೆಳಿತೈತಿ. ಇಲ್ಲಿ ಒಳ್ಳೆ ಒಂದು ಹಿರಿಯರ ಒಂದು ಒಕ್ಕಟ್ಟೈತಿ. ಯಾಕಂದ್ರ ಎಲ್ಲಾ ಕಡೆ ನೋಡು, ಆ ಜನಪದ ಹಾಡು ಈ ಜನಪದ ಹಾಡು ಸ್ಟೇಜ್ ಮ್ಯಾಗ ಹೈ ತಾಯರ್ ಹಾಕುದು, ಜಗದಾಡುದು, ಕುಣದಾಡುದು, ಕಾರ್ಯಕ್ರಮನ ಬೆಳತನ ಮಾಡಬಿಡಲ್ಲ, ಕುರುಕುರಿ ಹಾಕೋದು, ಹಾಕೋದು, ಅಲ್ಲಿ ಇಲ್ಲಿ ಅವರ ಒಂದು ಭಕ್ತಿ ಒಂದು ಕಾಣಿಕೆ ಕೊಡ್ಬೇಕಾರನು ಅಲ್ಲಿ ಹೆಸರು ಬರೆಸ್ತಾರ ಅವ್ರು. ಕಮಿಟಿಯರ್ ಕೈಯಾಗ ತಂದು ರೊಕ್ಕ ಕೊಡಾಕತ್ಯ. ನಿಜಕ್ಕೂ ನಿಮ್ಮ ಈ ಒಂದು ಪದ್ಧತಿಗೆ ಇಲ್ಲಿ ಇರ್ತಕ್ಕಂತ ಒಂದು ಹಿರಿಯರಿಗೆ ಇಂತ ಒಂದು ಒಳ್ಳೆ ಸಂಸ್ಕಾರವನ್ನ ಹಿರಿಯರ ಊರಾಗ ಬೀತಿರಂದ ಮುಂದೆ ನೋಡ ಬರ್ತಕ್ಕಂತ ಮಕ್ಕಳು ಅದೇ ಸಂಸ್ಕಾರದಾಗ ಬೆಳಿತಾವ. ಒಳ್ಳೆ ಸಂಸ್ಕಾರ ಕೊಡಬೇಕು, ಒಳ್ಳೆ ಒಂದು ಶಿಕ್ಷಣ ಕೊಡಬೇಕು. ಅಂತ ಒಂದು ಸಂಸ್ಕಾರ ಅಂತ ಒಂದು ಶಿಕ್ಷಣ ಯಾವ ಊರಾಗ ಐತಂದ್ರ ಆ ಊರು ಸುಧಾರಣೆ ಆಕತ್ತಿ. ಯಾಕಂದ್ರ ಬಳುಬಾಳ ಗ್ರಾಮ ಅಂದ್ರ ಒಂದು ಒಳ್ಳೆ ಒಂದು ಸಂಸ್ಕಾರ ಇರ್ತಕ್ಕ ಊರೈತಿ, ಕಲಾವಂತರ ನಾಡ್ ಐತಿ. ಹೌದಲ್ಲ, ಯಾಕಂದ್ರ ಇಂತ ಒಂದ ಕಾರ್ಯಕ್ರಮ ಇವತ್ತು ನಾವು ಹೊತ್ತು ಹೊಂಡತಕ್ಕ ಮಾಡಿದ್ರು ಯಾರು ಒಬ್ರು ದನಿಗೆ ಮಾಡ್ಲಿಲ್ಲ. ಇದೇ ಹೇಳಿದ್ರೆ ನಮ್ ಸರದೋಡಿ ಕಲಾವಂತ ನಮ್ ತಂಗಿ ಹೇಳಿದ್ರು ಏನತ್ರಿಪ್ಪ ಬಹಳ ಆನಂದ ಆಯ್ತು. ಏನತ್ತ ಸತತವಾಗಿ 7-8 ದಿನ ಕಾರ್ಯಕ್ರಮ ಹಾಡಿದ್ರು. ಇಂತ ಒಂದು ಊರ, ಇಂತ ಒಂದು ಮಂದಿ, ಇಂತ ಒಂದು ಭಕ್ತಿವಂತ ನಮಗೆ ಭೇಟಿಯಾಗಿರಕ್ಕಿಲ್ಲ. ಎಲ್ಲಿ ಬೇಕಾದಲ್ಲಿ ಹೋದ್ರು ಸಿಕ್ಕಾಪಟ್ಟಿ ದನಿಗೆ ಮಾಡ್ತಾವ. ಹೌದಲ್ಲ, 10 ರೂಪಾಯಿ ತಗೊಂಬರೋದು, ನಾ ಡೈವರ ನೀ ಲವರ್ ಇದನ್ನ ಹಾಡು ಮುಂದ ಜನಪದ ಹಾಡ್ರಿ ದಿನ ಕೇರಿದಾರ ಕರೆ ಸುಮ್ನೆ ರೊಕ್ಕ ಕೊಟ್ಟ. ಅದಕ್ಕ ಅಂತ ಒಂದ ಪದ್ಧತಿ ಕೆಲವೊಂದ್ ಕಡೆ ಅದಾವು. ಆದ್ರ ಆ ಪದ್ಧತಿ ಆ ಸಂಸ್ಕಾರ ಈ ಊರಾಗಿಲ್ಲ. ಇಲ್ಲ, ಇದು ಗೋಕಾಕ ತಾಲೂಕಿನಾಗ ಇದು 1 ನಂಬರ್ ಊರದು. ಅಂತ ಒಂದು ಗುರು ಹಿರಿಯರಿಗೆ ನಮ್ಮ ಮ್ಯಾಳವತಿಯಿಂದ ವಂದನೆಗಳನ್ನ ಸಲ್ಲಿಸಿ ಜಗತ್ತಿನೊಳಗ ತಾಯಿ ಅಂದ್ರೆ ಹೆಚ್ಚಲೈಕ್ಯದ. 18 ಪುರಾಣದಲ್ಲಿ ಒಂದು ವಿಷಯ ಏನು ಬರೆದಿಟ್ಟಾರಂದ್ರ ಏನ್ರಿಪ್ಪ, ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬ ಗಂಡ ಮಕ್ಕಳಿಗೆ 4 ಮಂದಿ ತಾಯಂದಿರದಾರಂತ. ಯಾರ್ಯಾರಿಪ್ಪ ಅವರು ತಾಯಂದಿರು? 9 ತಿಂಗಳ 9 ದಿವಸ ತನ್ನ ಮಡಿಲಾಗಿಟ್ಕೊಂಡ ಜನ್ಮವನ್ನ ನೀಡಿರ್ತಕ್ಕಂತ ತಾಯಿ ಹಡದಿರ್ತಕ್ಕಂತ ಅವ್ವ ಈಕಿ ಮೊದಲನೇ ತಾಯಿ ಅಂತ ಬರೆದಿಟ್ಟ. ಹಡದಿರ್ತಕ್ಕಂತ ತಾಯಿ ಮೊದಲನೇ ತಾಯಿ. ಹೌದು, ಇನ್ನು 2ನೇ ತಾಯಾರಂತ ಕೇಳಿದ್ರ ಯಾರಿಪ್ಪ? ನಮನ ನಿಮನ ಎಲ್ಲ ಹೊತ್ಕೊಂಡು ನಿಂತ ಎಲ್ಲಾ ಜೀವರಾಶಿಗಳಿಗೆ ಅನ್ನವನ್ನ ನೀಡ್ತಕ್ಕಂತ ನನ್ನವ್ವ ಭೂಮಿ ತಾಯಿ 2ನೇ ತಾಯಿ. ಈಕೆ 2ನೇ ತಾಯಿ ಅಂತ ಬರೆದಿಟ್ಟ. ಹೌದು. ಇನ್ನು 3ನೇ ತಾಯಾರಂತ ಕೇಳಿದ್ರ ಯಾರಿಪ್ಪ? ಹುಟ್ಟಿದ ಊರನ್ನ ಬಿಟ್ಟ ಕೊಟ್ಟ ಮನೆಗೆ. ಹೌದು, ಹುಟ್ಟಿರ್ತಕ್ಕಂತ ಊರ ಬಿಟ್ಟ ಕೊಟ್ಟ ಮನೆ ಊರಿಗೆ ಹೋಗಿ ಗಂಡನ ಜೋಡಿ ಏನ ಬಾಳೆ ಮಾಡ್ತಾಳೋ ಮಾಡ್ಕೊಂಡಿರ್ತಕ್ಕಂತ ಹೆಂಡತಿ ಈಕೆ 3ನೇ ತಾಯಿ ಅಂತ ಬರೆದಿಟ್ಟ. ಇನ್ನ 4ನೇ ತಾಯಾರಂತ ಕೇಳಿದ್ರ ಯಾರಿಪ್ಪ? ಗಂಡ ಹೆಂಡತಿ ಕೂಡಿ ಏನ ಸಂಸಾರ ಮಾಡಿದಾಗ ಅವ್ರ ಹೊಟ್ಟಿಲಿ ಹೆಣ್ಣು ಮಕ್ಕಳು ಹುಡ್ತಾರೋ ಹುಟ್ಟಿರ್ತಕ್ಕಂತ ಹೆಣ್ಣು ಮಗಳು ಆಕೆ 4ನೇ ತಾಯಿ ಅಂತ 18 ಪುರಾಣದಾಗ ವಿಷಯವನ್ನ ಮಾರ್ಮಿಕವಾಗಿ ಬರೆದಿಟ್ಟ. ಹಂಗ ಪ್ರತಿಯೊಬ್ಬ ಗಂಡ ಮಕ್ಕಳಿಗೆ 4 ಮಂದಿ ತಾಯಿಂದಿರದಾರೋ ಜಗತ್ತಿನೊಳಗ ತಾಯಿ ಉಪಕಾರ ಯಾರಿಗೂ ತಿರ್ಸಾಕ ಆಗಿಲ್ಲ. ಬಹಳ ದೊಡ್ಡದೈತಿ. ಸುಮ್ನೆ ಏನಾರ ಒಂದ್ ತಿಳ್ಕೊಂಡು ಏನಾರ ಒಂದ್ ತಾಯಿಗೆ ಮಾತು ಮಾತಾಡೋದಲ್ಲ ಅದು. ಜಗತ್ತಿನೊಳಗ ಮಕ್ಕಳಿಗೆ ಅಪ್ಪ ಏನು ಉಪಕಾರ ಮಾಡ್ಯಾನು, ತಾಯಿ ಏನು ಉಪಕಾರ ಮಾಡ್ಯಾಳು ಅನ್ನೋ ಅದನ್ನ ಅರು ಹಿಡಿದು ನಾವು ಬಾಳೆ ಮಾಡಬೇಕಾಗೈತಿ. ಅರು ಹಿಡಿದು ನಡಿಬೇಕು ನಾವು. ತಾಯಿ ತಂದಿ ಇದ್ದಾಗನ ನಾವು ನೀವೆಲ್ಲ ಹುಟ್ಟಿಕ್ರೆ
ಮಕ್ಕಳ ಮ್ಯಾಗ ತಾಯಿ ಮಮಕಾರ ಏನತಿ, ಅಪ್ಪನ ಮಮಕಾರ ಏನತಿ. ಇವತ್ತ ನಾವ್ ಈ ರೂಪಕ್ಕೆ ಬರಬೇಕಾರ, ನಾವ್ ಈ ಟೇಜ್ ಬರಬೇಕಾರ, ನಮ್ಮವ್ ಹಿಂದೆ ಏನ್ ಮಾಡ್ಯಾಳೋ, ನಮ್ಮವ್ ನಮಗೆ ಏನು ಉಪಕಾರ ಮಾಡ್ಯಾಳೋ ಅನ್ನೋದು ಯಾವ ಅರು ಹಿಡದಾನೋ ಅವನ ಜನ್ಮ ಸ್ವಾರ್ಥಕ್ಕತ್ತಿ. ಅದಕ್ಕೆ ಇವತ್ತು ಅವ್ರ ಅಪ್ಪನ ಬೆಳೆಸಿ ಆಡಕ್ ಬಂದಾರು. ಜಗತ್ತಿನೊಳಗ ಅಪ್ಪ ಹೆಂಗಿರಬೇಕು, ಅಪ್ಪನ ಧರ್ಮ ಏನೈತಿ, ಅಪ್ಪನ ನೇಮ್ ಏನೈತಿ, ಮಕ್ಕಳಿಗೆ ಅಪ್ಪ ಏನು ಉಪಕಾರ ಮಾಡ್ಯ, ಅಪ್ಪನಿಂದ ಮಕ್ಕಳು ಹೆಂಗ ಬೆಳೆದಾವ. ಹೌದಲ್ಲ, ಸರದೋಡಿ ಕಲಾವಂತರು ಹೇಳುದು ಅವ್ರ ಕರ್ತವ್ಯ ಐತಿ. ಇವತ್ತ ತಾಯಿ ಏನ್ ಉಪಕಾರ ಮಾಡ್ಯಾಳೋ, ತಾಯಿ ಬಳಿ ಮಕ್ಕಳು ಹೆಂಗದಾವ, ತಾಯಿಗೆ ಮಕ್ಕಳಿಗೆ ಸಂಬಂಧ ಹೆಂಗತ್ತಿ. ಜಗತ್ತಿನೊಳಗ ಯಾಕ ತಾಯಿ ದೊಡ್ಡಕ್ಕೆಂದಾರು ಅನ್ನುವಂತ ಮಾತ ಮುಂದಿನ ಪಳ್ಯಕ್ಕ ಹೇಳಕ್ ಬರ್ತೈತಿ ಅಂತ ಹೇಳಿ ಇನ್ನೊಂದು ನುಡಿ ಚಾಲ್ ಅತ್ತಿ. ಅದನ್ ನುಡಿ ಚಾಲ್ ಹಾಡಿ ಸರದೋಡಿ ಕಲಾವಂತರಿಗೆ ಚಾನ್ಸ್ ಕೊಟ್ಬಿಟ್ಟು. ಕಟ್ಟಿಲ ತಾಯಿಗೆ ತೊಡಕೋ, ಅದು ಒಂದು ಯಾರ ಹಿಡಕೋ.
ಸ್ವಾಮಿ.